Hi friends, welcome back to the channel. Naviga Beyt Dwaraka hogta idivi, but on the way illondu tumba innondu famous structure ide. Ade Gopi Talav anta. Talav andre ondu kere idu. So illi nodi adra entry gate idu. Gopi Talav yak famous andre ee Gopika striyar idralla Krishna Mathura inda Dwarakak bandantra avaru kuda bandrante Krishna jothege. Aamele ette time avaru ee mannalli aikyavagi hodrante. Ondu 1000 jana Gopi striyaru andre Krishna jothege aikyavadru anta ondu ಸುದ್ದಿ ಇದು. ಹಾಗಾಗಿ ಏನು ಕೆರೆ ಇದೆಯಲ್ಲ, ಇದರ ಮಣ್ಣು ತುಂಬಾ ಪವಿತ್ರ ಅಂತ ಹೇಳ್ತಾರೆ. ತಂಪು, ಆ ತಂಪು ಪವಿತ್ರ, ಮತ್ತೆ ಎಷ್ಟೋ ಡಿಸೀಸ್ ಅನ್ನ ಕ್ಯೂರ್ ಮಾಡುತ್ತಂತೆ. ಸ್ಕಿನ್ ರಿಲೇಟೆಡ್ ಡಿಸೀಸ್ ಅನ್ನ ನೀವು ಕೇಳಿರ್ಬೋದು. ನಮ್ಮಲ್ಲಿ ಕೆಲವರು ಸಂಧ್ಯಾವಂದನೆ ಅಂತ ಮಾಡ್ತಾರೆ. ಸಂಧ್ಯಾವಂದನೆ ಮಾಡ್ಬೇಕಾದ್ರೆ ಈ ಗೋಪಿ ಚಂದನ ಅಂತ ಫಸ್ಟ್ ಅದನ್ನ ಹಾಕಿ ಅದರಿಂದ ನಾಮ ಎಲ್ಲ ಮಾಡ್ಕೊಳ್ತಾರೆ. ಆಯ್ತಾ, ಇಲ್ಲಿದೆ ಅದು ಇಂಪಾರ್ಟೆಂಟ್. ಈ ಗೋಪಿ ಕೆರೆ ಏನಿದೆ ಅದರಿಂದ ತೆಗೆದ ಮಣ್ಣಿಂದ ಗೋಪಿ ಚಂದನ ಅಂತ ಮಾಡ್ತಾರೆ. ಇದೇ ನೋಡಿ, ನಾನು ಆವಾಗ ಹೇಳಿದ್ನಲ್ಲ ಗೋಪಿ ಚಂದನ ಅಂತ, ಅದೇ ಇದು. ತುಂಬ ಸೈಜ್ಗಳಲ್ಲಿ ಸಿಗುತ್ತೆ. ಇಲ್ಲಿನ ಕೆರೆಯ ಮಣ್ಣನ್ನು ತೆಗೆದು ಇಲ್ಲಿಂದ ಮಾಡ್ತಾರೆ. ಇದು ಗೋಪಿ ಚಂದನ ಒರಿಜಿನಲ್ ನೋಡಿ. ಗೋಪಿ ಚಂದನದ ಸಾಬೂನು ಕೂಡ ಸಿಗುತ್ತೆ ಇಲ್ಲಿ. ಇದಕ್ಕೂ 10 ರೂಪಾಯಿ ಅಂತೆ. ತುಂಬ ತುಂಬ ಕೋಲ್ಡ್ ಆಗುತ್ತೆ. ಆಯ್ತಾ, ಅಂದರೆ ಇದು ಬಾಡಿಗೆ ನೀವು ಹಾಕ್ಕೊಂಡ್ರೆ ಅಥವಾ ಇದನ್ನು ಲೇಪನ ಮಾಡಿಕೊಂಡ್ರೆ ಭಾಳ ಒಂದು ಕೂಲ್ ಫೀಲಿಂಗ್ ಆಗುತ್ತೆ. ಅಷ್ಟು ತಂಪಾಗಿದೆ ಈ ಮಣ್ಣು, ಮತ್ತು ಎಷ್ಟು ಸಾಫ್ಟ್ ಇದೆ ನೋಡಿ. ಒಂದು ಕಲ್ಲಿಲ್ಲ ಇದರಲ್ಲಿ. ಸಂಧ್ಯಾವಂದನ ಮಾಡೋರಿಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಇದೇ ನೋಡಿ ಗೋಪಿ ತಾಲಾವ್ ಅಂದರೆ ಒಂದು ಪುಟ್ಟ ಕೆರೆ ಇದು. ಇದು ಬೇಸಿಗೆ ಕಾಲದಲ್ಲಿ ಫುಲ್ ನೀರು ಕಡಿಮೆ ಆಗತ್ತಂತೆ. ಆವಾಗ ಅವರು ಈ ಗೋಪಿ ಚಂದನ ಏನಿದೆ ಅಲ್ಲ ಅದನ್ನ, ಇದೇ ಕಲರ್ ನೋಡಿ, ಇದು ಹಿಂಗೆ ಬರುತ್ತೆ. ಆ್ಯಕ್ಚುಲಿ ಹಿಂಗೆ ಬರುತ್ತೆ. ಆಮೇಲೆ ಇದನ್ನು ಸ್ವಲ್ಪ ಶೇಪ್ ಎಲ್ಲ ಕೊಟ್ಟು ಹಿಂಗೆ ಮಾಡ್ತಾರೆ ಬೇರೆ ಬೇರೆ ಶೇಪಲ್ಲಿ. ಈ ರೀತಿಯಾಗಿ ಒಂದು ಶೇಪ್ ಕೊಡ್ತಾರೆ. ಹಾ, ಇದು ನಾವು ಮನೇಲಿ ಯೂಸ್ ಮಾಡ್ತೀವಲ್ಲ, ಇದೇ ಥರ ಇರುತ್ತೆ. 10 ರೂಪಾಯಿಗೆ ಅಂತ ಇದು ನೋಡಿ. ಅದೇ, ತುಂಬ ಚೀಪ್ ಇದು. 10 ರೂಪಾಯಿ ಇಷ್ಟಕ್ಕೆ, ಅಷ್ಟು ದೊಡ್ಡದಕ್ಕೆ. ಚೆನ್ನಾಗಿರೋ ಸ್ಮೆಲ್ ಬರ್ತಾ ಇದೆ ಇದಕ್ಕೆ. ಇಲ್ಲೇ ಒಂದು ಮಹಾದೇವ ಮಂದಿರ ಕೂಡ ಇದೆ. ಒಳಗೋಗಿ ದೇವರ ದರ್ಶನ ಒಂದು ಪಡ್ಕೊಳ್ಳೋಣ ಅಂತೇಳಿ. ನಾವು ಬೇಯ್ಟ್ ದ್ವಾರಕ ಹತ್ರ ಬಂದು ತಲುಪಿದ್ದೀವಿ. ಇನ್ನೂ ಸಮುದ್ರದ ಮಧ್ಯೆ ಹೋಗ್ಲಿಕ್ಕಿದೆ, ಅದೊಂದು ಐಲ್ಯಾಂಡ್. ಅದು ಈ ಜಾಗದಿಂದ ಹೋಗಬೇಕು. ಇಲ್ಲಿ ಹಿಂದೆ ತುಂಬ ಶಿಪ್ಸ್ ಎಲ್ಲ ನಿಮ್ಗೆ ತೋರ್ತಾ ಇರ್ಬೋದು, ಅಲ್ಲೆಲ್ಲ ಶಿಪ್ಸ್ ಎಲ್ಲ ಇದೆ. ಸೊ ದೋಣಿಯಲ್ಲಿ ನಮ್ಮನ್ನೀಗ ಕರ್ಕೊಂಡು ಹೋಗ್ತಾರೆ. ಹೋಗೋಕ್ಕೂ ತುಂಬ ಹೊತ್ತು ಬೇಕು, ಹತ್ರ 40-45 ನಿಮಿಷ ಬೇಕಂತೆ. ವಾಪಸ್ ಬರೋಕ್ಕೂ ಅಷ್ಟೇ ಹೊತ್ತು ಬೇಕು. ಆಮೇಲೆ ಅಲ್ಲೋಗಿ ಬೇಯ್ಟ್ ದ್ವಾರಕನ ನೋಡ್ಕೊಂಡು ಬರಬೇಕು. ಬೇಯ್ಟ್ ದ್ವಾರಕ ಅಂದರೆ ಆವಾಗಲೇ ಹೇಳ್ದಂಗೆ ಕೃಷ್ಣನ ರೆಸಿಡೆಂಟ್ ಪ್ಲೇಸ್ ಅಂತೆ, ಅಂದರೆ ಅವರು ಅಲ್ಲಿ ಉಳ್ಕೊಳ್ತಿದ್ರು. ಆಮೇಲೆ ದ್ವಾರಕಾಧೀಶ ಟೆಂಪಲ್ ಏನಿದೆ ನಾವು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ವಲ್ಲ, ಅದು ಅವರ ವರ್ಕ್ ಸ್ಪೇಸ್, ಅಂದರೆ ಆಫೀಸ್ ಮತ್ತು ಮನೆ ಅಂತ ಹೇಳ್ಬೋದು ನಾವು ಬೇಕಿದ್ರೆ. ಇಂಥ ಬೋಟ್ಗಳಲ್ಲಿ ಹೋಗ್ಬೇಕೀಗ ನಾವು. ಇವತ್ತೀಗ ಇಲ್ಲಿ ಬೋಟ್ ಮೇಲೆ ನಿಂತ್ಕೊಂಡೇ ಹೋಗ್ಬೇಕು. ಸ್ನೇಹಂಗೆ ಸ್ವಲ್ಪ ಸೀಟ್ ಸಿಕ್ತ ಅಲ್ಲಿ, ಸ್ನೇಹ ಕೀರ್ತಿ ಇಬ್ರಿಗೆ ಸಿಕ್ಕಿದೆ, ಹೋಗಲಿದ್ದಾರೆ. ನಾನು ನಿಂತ್ಕೊಂಡೇ ಹೋಗ್ತಾ ಇದ್ದೀನಿ. ಪರ್ ರೇಟ್ 20 ರೂಪಾಯಿ ತಗೊಳ್ತಾರೆ ಹೋಗ್ಲಿಕ್ಕೆ, ವಾಪಸ್ ಬರೋಕ್ಕೆ 20 ರೂಪಾಯಿ. ಮತ್ತು ಇಲ್ಲಿ ನೋಡಿ ಎಷ್ಟು ಅಕ್ಕಿಗಳು ಹಾರಾಡ್ತಾ ಇವೆ, ಅದು ಇದಾಗ್ತಾ ಇದ್ದಾರೆ, ಅದಕ್ಕೆ ಕಾಳು ಹಾಕ್ತಾ ಇದ್ದಾರೆ. ಹಂಗೆ ಅಕ್ಕಿಗಳು ಅದೇ ಲೆವೆಲಿಗೆ ಪ್ರಸಾದನೂ ಕೊಡ್ತಾ ಇದೆ, ಮೇಲಿಂದ ಪ್ರಸಾದನೂ ಬೀಳ್ತಾ ಇದೆ. ಅಲ್ಲಿ ಹೋಗೋದ್ರೊಳಗೆ ನಮ್ಮ ಅವಸ್ಥೆ ಹೆಂಗಾಗುತ್ತೆ ಗೊತ್ತಿಲ್ಲ, ಬಟ್ ಅಕ್ಕಿಗಳಂತೂ ನೋಡೋಕೆ ಸುಂದರವಾಗಿದೆ, ಭಾಳ ಸುಂದರವಾಗಿದೆ. ನಿಮ್ಗೆಲ್ರಿಗೂ ಒಂದು ಪ್ರಶ್ನೆ ಇವಾಗ, ಈ ಹಕ್ಕಿಯ ಹೆಸರೇನು ಅಂತ ಹೇಳಿ. ಆಯಿತಾ, ಇದು ಆಕಾಶದಲ್ಲೂ ಹಾರುತ್ತೆ. ಆಮೇಲೆ ನೋಡಿ, ಓ ಅಲ್ಲಿ ನೀರಲ್ಲೂ ಕೂತಿದೆ ಒಂದಿಷ್ಟು. ಇದಕ್ಕೆ ಬಾತುಕೋಳಿಗಳ ಥರನೇ ಕಾಲಿದೆ. ಸೊ ಯಾರು ಕಮೆಂಟ್ ಮಾಡಿ ಹೇಳ್ತೀರಾ ನೋಡೋಣ. ಮತ್ತು ಇಲ್ಲೊಂದು ಪುಟ್ಟ ಕ್ಯಾಬಿನ್ ಇದೆ, ಈ ಕ್ಯಾಬಿನ್ ಒಳಗೆ ಎಲ್ಲರೂ ನೀವು ಕೂತ್ಕೊಂಡು ಹೋದರೆ 50 ರೂಪಾಯಿ ಅಂತೆ. 30 ರೂಪಾಯಿ ಜಾಸ್ತಿ ಕೊಟ್ಟು ಕ್ಯಾಬಿನ್ ಒಳಗೆ ಕೂತ್ಕೊಂಡು ಹೋಗಬೇಕು. ಬಟ್ ನಾನಂತೂ ಹೊರಗಡೆ ನಿಂತ್ಕೊಳ್ತೀನಿ ಅಂತ ಒಪ್ಕೊಂಡೆ, ಯಾಕಂದರೆ ಇಲ್ಲಿನ ಒಂದು ಸುಂದರ ದೃಶ್ಯನ ಕ್ಯಾಪ್ಚರ್ ಮಾಡಬೇಕಂತಿದ್ದೀನಿ. ನಾರ್ಮಲಿ ದೋಣಿಯ ಕ್ಯಾಪ್ಟನ್ಗಳು ಈ ಥರ ಕ್ಯಾಬಿನಲ್ಲಿ ಕೂತಿರ್ತಾರೆ. ನಾನು ಆವಾಗಿಂದ ನೋಡ್ತಾ ಇದ್ದೀನಿ ಕ್ಯಾಬಿನ್ ಒಳಗೆ ಯಾರು ಇಲ್ಲ ಅಂದೇಳಿ. ಆಮೇಲೆ ಸಡನ್ನಾಗಿ ಇಲ್ಲಿ ನೋಡಿ ಮೇಲೆ ನೋಡ್ತೀನಿ, ಮೇಲೆ ನಿಂತಿದ್ದಾರೆ ನಮ್ಮ ಕ್ಯಾಪ್ಟನ್ ಅವ್ರು. ಇವಾಗ ನಮ್ಮ ದೋಣಿ ಈಗ ಸ್ಟಾರ್ಟ್ ಆಗಿದೆ, ಭಾಳ ಸುಂದರವಾದ ದೃಶ್ಯನ ತೋರಿಸ್ತೀನಿ ಈಗ, ತಡೀರಿ.
ಇಲ್ಲಿ ಬರೋದಾದ್ರೆ ಇಲ್ಲ ಅರ್ಲಿ ಮಾರ್ನಿಂಗ್ ಬರಬೇಕು, ಯಾಕಂದ್ರೆ ಬಿಸಿಲು ಬಂದರೆ ಇಲ್ಲಿ ದೋಣಿ ಮೇಲೆ ಹೋಗೋದು ಭಾಳ ಕಷ್ಟ ಆಗುತ್ತೆ ನಿಮಗೆ. ಇಲ್ಲ ನಮ್ಮ ಥರನೇ ಈಗ ನಾವು ಸಾಯಂಕಾಲ ಬಂದಿದ್ವಿ, ಸಂಜೆ 5 ಗಂಟೆ ನಂತರನೇ ಓಪನ್ ಆಗುತ್ತೆ ಟೆಂಪಲ್. ಹಾಗಾಗಿ ನೀವು ಈಗ ನೋಡಿ ಒಳ್ಳೆ ಸನ್ಲೈಟು ಬೀಳ್ತಾ ಇದೆ, ಏನೂ ಅಷ್ಟು ಕಷ್ಟ ಅಂತ ಅನಿಸ್ತಾ ಇಲ್ಲ, ಅಷ್ಟು ಸೆಕೆನೂ ಆಗ್ತಾ ಇಲ್ಲ. ಇದು ಐಡಿಯಲ್ ಟೈಮಿಂಗ್, ಸೊ ಐದರ್ ಅರ್ಲಿ ಮಾರ್ನಿಂಗ್ ಬನ್ನಿ ಇಲ್ಲ ಈವ್ನಿಂಗ್ ಟೈಮಲ್ಲಿ ಬನ್ನಿ. ಈ ಥರ ಗಾಡಿ ಮೇಲೆ ಕರ್ಕೊಂಡು ಹೋಗ್ತಾರಂತೆ ಒಬ್ಬರಿಗೆ 50 ರೂಪಾಯಿ ಹೋಗಿ ಬರಲಿಕ್ಕೆ. ಓಕೆ, ಹಾಂ ಶಬಾಷ್ ನೋಡಿ. ಹಾಂ ಇಲ್ಲಿ ನೋಡಿ, ಈ ಥರ ನಮಗೆ ಗಾಡಿ ಮೇಲೆ ಕೂರಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಫಸ್ಟಿಗೆ ಅಂದ್ಕೊಂಡ್ವಿ ಬೇಡ ಅಂತೇಳಿ, ನಡ್ಕೊಂಡು ಹೋಗೋಣ ಅಂತೇಳಿ, ಬಟ್ ಇವರದ್ದು ಪಾಪ ಪ್ರೊಫೆಷನ್ ಅದೇ ಅಂತೆ, ಹಾಗಾಗಿ ಅವರಿಗೂ ಸ್ವಲ್ಪ ಕಾಸಾಗತ್ತೆ ಅಂತೇಳಿ ಕೊನೆಗೆ ಕೂತ್ವಿ. ತುಂಬ ಕಷ್ಟಪಡ್ತಾರೆ ಕಣ್ರಿ ಇವರು, ಪಾಪ ಜಾಸ್ತಿನೇ ಕೊಡೋಣ ಅಲ್ವಾ ಸ್ನೇಹ. ಇಲ್ಲ ಅಂದರೆ ಇಲ್ಲಿಂದ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್, ಫೈನಲಿ ರೀಚ್ ಆಗಿದ್ದೀವಿ. ಈ ಮೆಟ್ಲತ್ತಿ ಹೋದರೆ ಫೈನಲಿ ಬೇಟ್ ದ್ವಾರಕ ಟೆಂಪಲ್ ನಮಗೆ ದರ್ಶನ ಸಿಗುತ್ತೆ ಈಗ. ಬಟ್ ಒಂದೇ ಒಂದು ವಿಷಯ ಅಂದರೆ ಒಳಗಡೆ ಮೊಬೈಲು ಕ್ಯಾಮ್ರಾ ಯಾವುದು ತೊಗೊಂಡು ಹೋಗಂಗಿಲ್ಲ, ಎಲ್ಲ ಇಲ್ಲಿ ಡೆಪಾಸಿಟ್ ಮಾಡಬೇಕು ನೋಡಿ. ಸೊ ಪ್ರತಿಯೊಂದನ್ನು ಡೆಪಾಸಿಟ್ ಮಾಡಬೇಕು. ಸೊ ಬಹುಶಃ ಇಲ್ಲಿಂದ ಮುಂದೆ ನಮಗೆ ವೀಡಿಯೋದಲ್ಲಿ ತೋರಿಸೋಕೆ ಆಗಲ್ಲ, ಸೊ ಬಂದ ನಂತರ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತೇವೆ. ಮನಸ್ಸಿಗೆ ಭಾಳ ಖುಷಿ ಆಗ್ತಾ ಇದೆ, ಯಾಕಂದರೆ ಅವರು ಅಲ್ಲಿನ ಪುರೋಹಿತರು ಹಾಗೆ ಹೇಳಿದರು, ನಾವು ದೇವರ ದರ್ಶನ ಮಾಡ್ಲಿಕ್ಕೆ ಹೋಗ್ತೀವಿ, ದೇವರು ಅವರ ಮನೆಗೆ ನಮ್ಮನ್ನ ಕರೆಸ್ಕೊಳ್ತಿದ್ದಾನೆ ಅಂದ್ರೆ ನಾವೇನೋ ಪುಣ್ಯ ಮಾಡಿರ್ಬೇಕು. ಶ್ರೀಕೃಷ್ಣ ಪರಮಾತ್ಮನ ಮನೆ, ತುಂಬಾ ಪುಣ್ಯ ಮಾಡಿದ್ದೀನಿ, ನಿಮ್ಗೆ ನೋಡ್ಬೇಕು ಅನ್ನೋ ಭಾಗ್ಯ ಇತ್ತು. ಇಲ್ಲೇನಂದ್ರೆ ಸುಧಾಮ ಅಂದ್ರೆ ಕೃಷ್ಣನ ಆಪ್ತ ಸ್ನೇಹಿತ ಸುಧಾಮ ಅವರು ಇದೇ ಇಲ್ಲೇ ಮನೆಗೆ ಬಂದು ಕೃಷ್ಣನ ಭೇಟಿಯಾಗಿ ಬರಬೇಕಾದ್ರೆ ಒಂದು ಇಡೀ ಒಂದು ಮುಷ್ಟಿ ಅನ್ನ ಅನ್ನ ಅಂತ ಹೇಳ್ತಾರೆ, ಇನ್ನು ಕೆಲವರು ಅವಲಕ್ಕಿ ಅಂತ ಹೇಳ್ತಾರೆ, ಒಂದು ಅವಲು ಮುಷ್ಟಿ ಅವಲಕ್ಕಿ ತಂದಿಲ್ಲಿ ಕೊಟ್ರಂತೆ ಕೃಷ್ಣಂಗೆ. ಆಮೇಲೆ ಮನೆಗೆ ವಾಪಸ್ ಹೋಗ್ಬೇಕಾದ್ರೆ ಖಾಲಿ ಕೈಯಲ್ಲಿ ಹೋಗಿಲ್ಲ ಅಂದರೆ ಅಷ್ಟು ಐಶ್ವರ್ಯ ಸಂಪತ್ತಿ ಬಂತವ್ರ ಹತ್ರ ಅಂತ ಒಂದು ಕತೆ ಎಲ್ರಿಗೂ ಗೊತ್ತಿದೆ. ಇದು ಇದೇ ಜಾಗದಲ್ಲಿ ಆಗಿದ್ದದು. ಸೊ ಇಲ್ಲಿ ಬಂದು ನಿಮಗೆ ಅಲ್ಲಿ ಏನು ಹೇಳ್ತಾರೆ ಅಂದರೆ ನಿಮ್ಮ ಶಕ್ತಿ ಅನುಸಾರ ಅನ್ನದಾನ ಮಾಡಿ ಅಂತಾರೆ. ಅಂದರೆ ಇಲ್ಲಿ ಬಂದು ಒಂದು ಮುಷ್ಟಿ ಅನ್ನ ನಿಮ್ಗೆ ಅದು ಆಗಲ್ಲ ಅಂದರೆ ಭಕ್ತಿಯಿಂದ ಒಂದು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಹೋಗಬೇಕಾದ್ರೆ ಸುಧಾಮ ಮತ್ತು ಕೃಷ್ಣ ಅವರು ಕೂತಿದ್ದ ಸ್ಥಳ ಇದೆಯಲ್ಲ ಸೋಫಾ ಥರ ಇದೆ, ಅದು ಅದ್ರ ಮೇಲೆ ಇಷ್ಟು ಅಕ್ಕಿ ಕಾಳಿರುತ್ತೆ, ಪ್ರತಿಯೊಬ್ಬರಿಗೂ ಚೂರು ಚೂರು ಅಕ್ಕಿ ಕಾಳು ಕೊಡ್ತಾರೆ, ಅದನ್ನು ಮನೆ ತಗೊಂಡು ಹೋಗಿ ಅಂತ ಹೇಳ್ತಾರೆ, ನಿಮಗೆ ಲೈಫಲ್ಲಿ ಸಮೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿಕ್ತು ನಮಗೆ, ಭಾಳ ಖುಷಿ ಆಯಿತು ಇಲ್ಲಿ ಬಂದು. ಇದು ನೋಡಿ ಏನೋ ಸ್ಪೆಷಲ್ ಅಂತ ಇಲ್ಲಿದು ಬಾಜಿ ಕೋನ್ ಅಂತೆ. ನೋಡಿ ಆ ಕೋನ್ ಕೂಡ ತಿನ್ನುವಂಥದ್ದೇ, ಸೊ ಅದ್ರ ಮೇಲೆ ಬಾಜಿ ಹಾಕಿ ಏನೋ ಮಾಡಿ ಕೊಡ್ತಾರೆ, ಸೇವ್ ಹಾಕಿ ಕೊಡ್ತಾರೆ. ನೋಡಿ ಹಿಂಗಿದೆ ಅದರ ಟೆಕ್ಸ್ಚರ್. ಫ್ರೆಂಡ್ಸ್, ನಮ್ಮ ಈ ಸಲದ ಗುಜರಾತ್ ಟ್ರಿಪ್ಪಿನ ಕೊನೆಯ ದಿನ ಇವತ್ತು, ಬೇಟ್ ದ್ವಾರಕ ಮುಗಿಸಿ ನಾಳೆ ವಾಪಸ್ ನಾವು ಟ್ರೈನಿಂದ ಕುಂದಾಪುರಕ್ಕೆ ಹೋಗ್ತಾ ಇದ್ದೀವಿ. ಡೈರೆಕ್ಟ್ ಟ್ರೈನ್ ಇದೆ ಇಲ್ಲಿಂದ. ಹೇಗೆ ಅನಿಸ್ತು ಟ್ರಿಪ್? ಸಖತ್ತಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಎಸ್, ಬಂದಿಂದ ನಂಗೆ ಇನ್ನೂ ತುಂಬ ಅಂದರೆ ಈಸಿ ಆಯಿತು ಹೋಗೋದು ಬರೋದು. ಅಂದರೆ ಇವ್ರಿಗೆ ತುಂಬ ಸತಿ ಹೋಗಿ ಅಭ್ಯಾಸ ಇದೆ ಅಲ್ಲ, ಸೊ ಏನು ಪ್ರಾಬ್ಲಮ್ ಆಗಲಿಲ್ಲ. ಒಂದೆರಡು ದಿನ ನನ್ನಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು ಪಾಪ ಕೀರ್ತಿಗೆ, ನನಗೆ ಸ್ವಲ್ಪ ಚಳಿ ಅಂದರೆ ಆಗಲ್ಲ ಅಷ್ಟಕ್ಕಷ್ಟೇ. ಅದರಿಂದ ಒಂದ್ಸಲ ನಾನು ಸ್ವಲ್ಪ ಡಲ್ ಇದ್ದೆ ಅವಾಗ ಅಷ್ಟೇ. ಎಲ್ಲ ಗುಜರಾತ್ ಸೀರೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಅಂದರೆ ಲಾಸ್ಟ್ ಟೈಮ್ ನಾವು ಗುಜರಾತ್ ಬಂದಿದ್ವಲ್ಲ ಲಾಸ್ಟ್ ತಿಂಗಳು, ಅದರಲ್ಲಿ ಏನೂ ಖರ್ಚಿರಲಿಲ್ಲ ನಮಗೆ, ಯಾಕಂದರೆ ಟೂರಿಸಮ್ ಡಿಪಾರ್ಟ್ಮೆಂಟ್ ಅವರೇ ಕರ್ಕೊಂಡು ಹೋಗಿದ್ದು. ಬಟ್ ಈ ಸಲ ಟ್ರಿಪ್ಪಲ್ಲಿ ಎಲ್ಲ ಖರ್ಚು ನಮ್ಮದೇ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ, ಮತ್ತು ಮುಖ್ಯವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾವೆಲ್ಲರೂ ನಿಮ್ಮನ್ನು ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೇವೆ. ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಸಿ ಯು.